ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ತೊಗರಿಬೇಳೆ ನುಚ್ಚುನುಂಡೆ, ಅದಕ್ಕೆ ನೆಂಚ್ಕೊಂಡು ತಿನ್ನುವಂತ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ತೊಗರಿಬೇಳೆ, ಇದ್ರ ಜೊತೆಗೆ ಕಡಲೆಬೇಳೆ, ಹೆಸರು ಬೇಳೆನು ಹಾಕೊಂಡು ಮಾಡ್ಬೋದು. ಬರೀ ತೊಗರಿಬೇಳೆನಲ್ಲ ಆದ್ರೆ ಬಹಳ ಮೃದುವಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಬರೀ ತೊಗರಿಬೇಳೆನಲ್ಲಿ ಮಾಡ್ತಾ ಇದ್ದೀನಿ. ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರಾಗಿ 1-1.5 ಕಪ್ ನೀರಿನಲ್ಲಿ ನೆನೆಸಿ ಸುಮಾರು 1 ಗಂಟೆ ಇಟ್ಟರೆ ಸಾಕು, ಜಾಸ್ತಿ ಏನು ಇಡಬೇಕಾಗಿಲ್ಲ. ಈಗ ನೆನೆಸಿರುವಂಥ ತೊಗರಿಬೇಳೆ ರೆಡಿಯಾಗಿದೆ. ಜೊತೆಗೆ 1/2 ಕಪ್ನಷ್ಟು ಕಾಯಿತುರಿ, 2 ಟೇಬಲ್ಸ್ಪೂನ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕಾಯಿ. ನೀವು ಬರೀ ಕಾಯಿತುರಿನೇ ಹಾಕೋಬೋದು, ಇಲ್ಲಾಂದರೆ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಕೂಡ ಹಾಕೋಬೋದು. 4-6 ಹಸಿರು ಮೆಣಸಿನಕಾಯಿ. ನಾವು ನುಚ್ಚುನುಂಡಿನ ಆವಿನಲ್ಲಿ ಬೇಯಿಸೋದ್ರಿಂದ ಖಾರ ಕಮ್ಮಿ ಆಗುತ್ತೆ, ನೀವು ಹೆಚ್ಚು ಕಡಿಮೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು. ಸುಮಾರಾಗಿ 2-3 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಸುಮಾರು 10-15 ಕರಿಬೇವಿನ ಎಲೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಸುಮಾರು 1 ಇಂಚಿನಷ್ಟು ಶುಂಠಿ ಅಥವಾ ಸ್ವಲ್ಪ ಶುಂಠಿ, ಅದನ್ನು ಬೇಕಾದ್ರೆ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೋದು. ನುಚ್ಚುನುಂಡೆ ಜೊತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ನೀವು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋಬೋದು, ಇಲ್ಲಾಂತಂದರೆ ಇದನ್ನು ಮಿಕ್ಸರ್ಗೆ ಹಾಕೋತೀವಲ್ಲ ಬೇಳೆ ಅದ್ರ ಜೊತೆಗೇ ಗ್ರೈಂಡ್ ಮಾಡ್ಕೋಬೋದು, ಇಲ್ಲಾಂತಂದರೆ ನೀವು ತುರಿದ್ಬೇಕಾದ್ರೂ ಹಾಕ್ಕೋಬೋದು. 1/2 ಟೀಸ್ಪೂನ್ ಟೀಸ್ಪೂನಷ್ಟು ಉಪ್ಪು, ಈರುಳ್ಳಿ ಏನು ಹಾಕಲೇಬೇಕಂತೇನಿಲ್ಲ, ಒರಿಜಿನಲ್ ರೆಸಿಪಿಗೆ ಈರುಳ್ಳಿ ಅವಶ್ಯಕತೆ ಇಲ್ಲ, ಆದರೆ ಈರುಳ್ಳಿ ಇಷ್ಟ ಆಗಿಪಡೋರು ಈರುಳ್ಳಿನೂ ಹಾಕ್ಕೋಬೋದು. ಇದು ಸುಮಾರು 1/4 ಕಪ್ನಷ್ಟು ಈರುಳ್ಳಿ, ಯಾವ ಸೊಪ್ಪುಗಳನ್ನು ಬೇಕಾದ್ರೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಸಬ್ಬಸಿಗೆ ಅಥವಾ ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ, ಸುಮಾರು 1-3 ಟೇಬಲ್ಸ್ಪೂನ್ನಷ್ಟು. ಇಲ್ಲ ನೀವು ಮೆಂತ್ಯ ಸೊಪ್ಪನ್ನಾದರೂ ಉಪಯೋಗಿಸ್ಕೋಬೋದು. ಇದೆಲ್ಲ ಈ ಸೊಪ್ಪುಗಳೆಲ್ಲ ಆಪ್ಷನಲ್ಲು, ಸೊಪ್ಪುಗಳು ಈರುಳ್ಳಿ ಆಪ್ಷನಲ್ಲು. ಮೊದಲಿಗೆ ನಾವು ತೊಗರಿಬೇಳೆ ನೆನೆಸ್ಕೊಂಡಿರ್ತೀವಲ್ಲ, ಆ ನೀರನ್ನು ಬಸಿದ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಶುಂಠಿ, ಹಸಿರು ಮೆಣಸಿನಕಾಯಿ ಮತ್ತು ಈ ತೊಗರಿಬೇಳೆನ ಮಿಕ್ಸರ್ಗೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗಾಗಬಾರ್ದು. ರುಬ್ಬಿದ ಮೇಲೆ ಈ ಥರ ಈ ಹದದಲ್ಲಿರಬೇಕು. ಈಗ ರುಬ್ಬಿರುವಂಥ ಈ ಮಿಶ್ರಣನ ಒಂದು ದೊಡ್ಡ ಬೌಲಿಗೆ ತೆಕ್ಕೊಳ್ಳೋಣ. ತೆಕ್ಕೊಂಡ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ 2 ಥರದ್ದು, ಆಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ನಾವು ಈರುಳ್ಳಿನ ಉಪಯೋಗಿಸೋದಾದರೆ ಈರುಳ್ಳಿನೂ ಹಾಕ್ಕೊಳ್ಳಿ, ಮತ್ತು ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈನಲ್ಲಿ ಕಲಸ್ಬೇಕು. ನೀವು ಕಲಸಿದ ಮೇಲೆ ಅದನ್ನು ಕೈನಲ್ಲಿ ಹಿಡಿ ಮಾಡಿದಾಗ ಈ ಥರ ಉಂಡೆ ಥರ ಬರಬೇಕು, ಇಲ್ಲಾಂದರೆ ಸ್ವಲ್ಪ ನೀರು ಚುಮುಕಿಸ್ಕೊಂಡ್ರೆ ಪರವಾಗಿಲ್ಲ, ನೀರು ಚುಮುಕಿಸ್ಕೋಬೋದು. ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳನ್ನು ಉಪಯೋಗಿಸ್ಬಿಟ್ಟು ಇಡ್ಲಿ ಪ್ಲೇಟ್ಗಳ ಮೇಲೆ ಈ ನುಚ್ಚುನುಂಡೆನ ಇಟ್ಟು ಸ್ಟೀಮ್ ಮಾಡ್ತೀನಿ. ನೀವು ಬೇಕಾದರೆ ಹಾಗೆ ಕುಕ್ಕರ್ ಪಾತ್ರೆಯಲ್ಲೇ ಪಕ್ಕ ಒಂದೊಂದು ಇಟ್ಬಿಟ್ಟು ಮಾಡ್ಬೋದು, ನೀವು ಸ್ಟೀಮ್ ಮಾಡೋಕ್ಕೆ ಯಾವ ಮೆಥಡ್ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಈ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಅದ್ರ ಮೇಲೆ ನಾವು ನುಚ್ಚುನುಂಡೆಗಳನ್ನು ಮಾಡ್ಕೋತೀವಲ್ಲ ಅದನ್ನು ಒಂದೊಂದಾಗಿಡಬೇಕು. ಯೂಶ್ವಲಾಗಿ ಓವಲ್ ಶೇಪಲ್ಲೇ ಇದನ್ನು ಮಾಡ್ತಾರೆ. ಸೊ ಎಲ್ಲ ಈ ಥರ ಇಟ್ಬಿಟ್ಟು ಕುಕ್ಕರಲ್ಲಿ ಸುಮಾರು 12-13 ನಿಮಿಷ ಮೀಡಿಯಮ್ ಹೀಟಲ್ಲಿ ಇದನ್ನು ಸ್ಟೀಮ್ ಮಾಡಬೇಕು, ಆದರೆ ವೆಯ್ಟ್ ಇಡಬೇಡಿ. ಈಗ ಬಿಸಿ ಬಿಸಿಯಾದ ನುಚ್ಚಿನುಂಡೆಗಳು ರೆಡಿಯಾಗಿದೆ. ಇದನ್ನು ನಾವು ಸಾಮಾನ್ಯವಾಗಿ ಮಜ್ಜಿಗೆ ಹುಳಿ ಜೊತೆ ತಿಂತೀವಿ, ಇಲ್ಲಾಂದರೆ ಚಟ್ನಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. 1 ಕಪ್ ಬೇಳೆ ಅಳತೆಗೆ ಸುಮಾರಾಗಿ 16 ಈ ಅಳತೆ ನುಚ್ಚುನುಂಡೆಗಳಾಗುತ್ತೆ. ಈಗ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ. ಮುಖ್ಯವಾಗಿ ಇದಕ್ಕೆ ಬೂದುಗುಂಬಳಕಾಯಿ ಬೇಕಾಗಿರೋದು. ಬೂದುಗುಂಬಳಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆ ತೆಗೆದು ಹಾಗೆ ಈ ಬೀಜನೂ ತೆಕ್ಕೊಂಡ್ಬಿಟ್ಟು ಈ ಥರ ಹೋಳುಗಳಾಗಿ ಮಾಡಿಟ್ಕೋಬೇಕು. ಸುಮಾರಾಗಿ 2-3 ಕಪ್ನಷ್ಟು ಕಟ್ ಮಾಡಿರುವಂಥ ಹೋಳುಗಳಿದೆ. ಸ್ವಲ್ಪ ಅರಿಶಿಣ, ಸುಮಾರಾಗಿ 2 ಟೀಸ್ಪೂನ್ನಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಮಸಾಲೆಗೆ ತಿರುವಕ್ಕೆ 1/2 ಕಪ್ನಷ್ಟು ತೆಂಗಿನಕಾಯಿ ತುರಿ, 1-2 ಟೇಬಲ್ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು, 4-5 ಹಸಿರು ಮೆಣಸಿನಕಾಯಿ, ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೋಬೋದು, 1/2 ಟೇಬಲ್ಸ್ಪೂನ್ನಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ 1 ಗಂಟೆ ನೆನೆಸಿಟ್ರೆ ಸಾಕು. ಸುಮಾರಾಗಿ 1/4 ಟೀ ಚಮಚದಷ್ಟು ಕೊತ್ತಂಬರಿ ಬೀಜ, 1 ಟೀ ಚಮಚದಷ್ಟು ಜೀರಿಗೆ, ಮತ್ತು ಕೊನೆಗೆ ಒಗ್ಗರಣೆಗೆ 2 ಟೀಸ್ಪೂನಷ್ಟು ಎಣ್ಣೆ, 1/2 ಟೀಸ್ಪೂನಷ್ಟು ಸಾಸಿವೆ, 1/2 ಟೀಸ್ಪೂನಷ್ಟು ಜೀರಿಗೆ, 1 ಒಣಮೆಣಸಿನಕಾಯಿ ಸಣ್ಣದಾಗಿ ಮುರಿದಿಟ್ಕೊಂಡಿರಿ ಈ ಥರ, ಇಲ್ಲಾಂದರೆ ಭಾಳ ಕದ ಮೆಣಸಿನಕಾಯಿ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಕೋಬೋದು. ಮಜ್ಜಿಗೆ ಹುಳಿ ಅಂದಮೇಲೆ ಮಜ್ಜಿಗೆ ಬೇಕೇ ಬೇಕು. ಇಲ್ಲಿ ನಾನು 1/2 ಕಪ್ನಷ್ಟು ಕಡ್ದ ಮಜ್ಜಿಗೆ ಇಟ್ಕೊಂಡಿದ್ದೀನಿ.
ನೀವು ಮಜ್ಜಿಗೆ ಇಲ್ಲ ಅಂತಂದರೆ ಮೊಸರಿಗೆನೆ ಅಂದರೆ 1 ¼ ಕಪ್ನಷ್ಟು ಮೊಸರಿಗೆನೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಬೀಟ್ ಮಾಡಿ, ಇಲ್ಲಾಂದರೆ ಈ ಮೊಸರನ್ನೇ ಮಿಕ್ಸರ್ಗೆ ಹಾಕಿ 2-3 ಸಲ ಪಲ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಮತ್ತು ಸುಮಾರಾಗಿ 2-3 ಕಪ್ನಷ್ಟು ನೀರು. ಈಗ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಮೊದಲಿಗೆ 2 ಲೋಟ ನೀರನ್ನು ಮೀಡಿಯಂ ಉರಿನಲ್ಲಿ ಕುದಿಯೋಕ್ಕಿಡೋಣ. ನೀರು ಕುದಿಯುತ್ತೋ ಇದಕ್ಕೆ ಹೆಚ್ಕೊಂಡಿರುವಂಥ ಹೋಳುಗಳು ಹಾಗೆ ಅರಿಶಿನನೂ ಹಾಕಿ, ಕರಿಬೇವನ್ನು ಕೂಡ ಹಾಕಿ, ಉಪ್ಪನ್ನು ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಅರ್ಧಕ್ಕೆ ಮುಚ್ಚಿಬಿಟ್ಟು ಅರ್ಧ ಹೋಳು ಅರ್ಧ ಬೇಯೋ ತನಕ ಬಿಡಿ. ಅಲ್ಲಿ ಹೋಳು ಬೇಯ್ತಾ ಇರಬೇಕಾದ್ರೆ ನಾವು ಉಳಿದಿದ್ದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈಗ ಮಿಕ್ಸರ್ಗೆ ತೆಂಗಿನಕಾಯಿ, ಕಡಲೆಬೇಳೆ, ನೀರು ತೆಗೆದ್ಬಿಟ್ಟು ಹಾಕಿ, ಜೀರಿಗೆ, ಕೊತ್ತಂಬರಿ ಬೀಜ, ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಳ್ಳೋಣ. ಮತ್ತೆ ಇದಕ್ಕೆ ಒಂಚೂರು ನೀರನ್ನು ಹಾಕ್ಕೊಳ್ಳಿ, ಬೇಕಾದ್ರೆ ಶುಂಠಿನೂ ಈಗ ಹಾಕಿ. ಈಗ ಇದನ್ನ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಅರ್ಧ ಹೋಳು ಬೆಂದ್ಮೇಲೆ ಈ ಮಸಾಲೆನ ಅದಕ್ಕೆ ಹಾಕೋಣ. ಇದನ್ನ ಮೀಡಿಯಂ ಹೀಟಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಬೂದುಗುಂಬಳಕಾಯಿ ಬೇಗ ಬೆಂದ್ಬಿಡುತ್ತೆ, ಅರ್ಧ ಬೆಂದಿರೋ ಈ ಬೂದುಗುಂಬಳಕಾಯಿಗೆ ಮಸಾಲೆ ಹಾಕ್ತಿದ್ದೀನಿ. ಮತ್ತೆ ಬೇಕಾದ್ರೆ ಇದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಬಿಸಿ ಇರುತ್ತೆ, ಹಿಂಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಮಸಾಲೆ ಹಾಕಿದ್ಮೇಲೆ ಉರಿನ ಸ್ವಲ್ಪ ಮೀಡಿಯಂ ಲೋಗನಲ್ಲಿ ಇಡಿ. ಹೈ ಹೀಟಲ್ಲಿ ಇಟ್ಟರೆ ಇದು ಒಡೆದೋಗುತ್ತೆ, ಮಜ್ಜಿಗೆ ಹುಳಿ ಎಲ್ಲ ಒಂಥರ ಒಡವಡಕ್ಲಾಗುತ್ತೆ. ಅದರಿಂದ ಮೀಡಿಯಂ ಲೋ ಹೀಟಲ್ಲಿ ಇಟ್ಟಿರಿ. ನಿಧಾನಕ್ಕೆ ಕುದಿಬೇಕಿದು ಸಣ್ಣ ಉರಿನಲ್ಲಿ. ಮಸಾಲೆ ಹಾಕಿ 2-3 ನಿಮಿಷ ಕುದೀಲಿ. ಕುದ್ದಮೇಲೆ ಮಜ್ಜಿಗೆ ಅಥವಾ ಮೊಸರು ಏನು ಹಾಕ್ತಿರೋ ಅದನ್ನು ಹಾಕೋಣ. ಮಜ್ಜಿಗೆ ಹಾಕಿದ್ಮೇಲೆ ಇದೊಂದು 10 ನಿಮಿಷ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದೀಲಿ. ಈಗ 10 ನಿಮಿಷದಿಂದ ಕುದೀತಾ ಇದೆ, ಹೋಳೆಲ್ಲ ಬೆಂದಿದೆ ಮತ್ತು ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈಗ ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಒಗ್ಗರಣೆ ಹಾಕಿದ್ರೆ ಮಜ್ಜಿಗೆ ಹುಳಿ ರೆಡಿ. ಈ 2 ಟೀಸ್ಪೂನ್ ಎಣ್ಣೆನ ಬಿಸಿಗಿಡ್ತೀನಿ. ಎಣ್ಣೆ ಈಗ ಚೆನ್ನಾಗಿ ಕಾದಿದೆ, ಇದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚಿಟ್ಬಿಟ್ಟಿದ್ಮೇಲೆ ಜೀರಿಗೆ ಹಾಕೋಣ. ಜೀರಿಗೆ ಆದ್ಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಹುರಿದು ಹೀಟ್ ಆಫ್ ಮಾಡಿಬಿಟ್ಟು ಒಗ್ಗರಣೆನ ಮಜ್ಜಿಗೆ ಹುಳಿ ಕೊಟ್ಟರೆ ಮಜ್ಜಿಗೆ ಹುಳಿ ರೆಡಿ. ಇದನ್ನು ನೀವು ಅನ್ನದ ಜೊತೆ ಈ ನುಚ್ಚಿನುಂಡೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮಜ್ಜಿಗೆ ಹುಳಿ ಮತ್ತು ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ, ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.